ನಮಸ್ತೆ ಸರ್. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮಧು ಅಂತ. ಕಾಂತಾರ ಮೂವಿ ನೋಡಿದ್ರಾ ಸರ್? ಹಾ ನೋಡಿದ್ದೀವಿ ಸರ್. ಇದು ಎಷ್ಟನೇ ಸಲ ಸರ್ ನೋಡ್ತಾರೆ ನೀವು ಕಾಂತಾರ ಮೂವಿ? ಸರ್ ಇದು ನಾವು ಎರಡನೇ ಸಲ ನೋಡ್ತಾ ಇದ್ದೀವಿ. ತುಂಬ ಇಷ್ಟ ಆಯ್ತು ಮೂವಿ. ಶಂಕರ್ನ ಕಾಶಿನಾಥ್, ಉಪೇಂದ್ರ, ರಕ್ಷಿತ್ ಸತಿ ಇವರೆಲ್ಲ ಅದೇ ಕೋಸ್ಟಲ್ ಸೇರಿಸಿ ಅವ್ರದ್ದು. ಯಾಕಂದರೆ ಅಲ್ಲಿ ಬಂದು ಆ ಏರಿಯಾನಲ್ಲಿ ಅವ್ರಿಗೆ ಸೊಗಡು ಆ ಥರ ಇರುತ್ತೆ, ಕನ್ನಡ ಸೊಗಡು. ಅದೇ ಥರ ಇದು ನಾವೇನು ಡೈರೆಕ್ಟ್ರ್ ಅದೇ ಕೋಸ್ಟಲ್ ಏರಿಯಿಂದ ಮತ್ತೆ ಬರ್ತಾ ಇರ್ತಾರೆ. ಒಬ್ರು ಹೋಗ್ತಾ ಇನ್ನೊಬ್ರು ಹೋಗ್ತಾ ಡಿಫ್ರೆಂಟ್ ಡಿಫ್ರೆಂಟ್ ತೋರ್ಸೋಕೆ ಬರ್ತಾ ಇರ್ತಾರೆ. ಈ ಕಾಂತಾರನೂ ಅಷ್ಟೇ ಚೆನ್ನಾಗಿದೆ. ಅಂದರೆ ಆಡಿಯನ್ಸ್ ಕುತ್ಕೊಂಡು ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ ಯಾರು ಆ ಕಡೆ ಈ ಕಡೆ ತಲೆ ಆಡ್ಸೋ, ಬರೀ ಸ್ಕ್ರೀನ್ ಮೇಲೇ ಮೈಂಡ್ ಕಾನ್ಸಂಟ್ರೇಷನ್ಸ್ ಇರುತ್ತೆ. ಆಮೇಲೆ ಮೊಬೈಲ್ಸು ಇದೆಲ್ಲ ಬಂದ್ರೇನು ಅವ್ರಿಗೆ ಗಮನ ಇರೋದಿಲ್ಲ. ಯಾಕಂದರೆ ಮೂವಿ ಆ ಥರ ಕಸ್ಟಮ್ ಆಡಿಯನ್ಸ್ನ ಹಿಡಿದು ಕುಳಿಸಿದೆ ಸರ್ ಆ ಥರ. ಇವಾಗ ಕಾಂತಾರ ಮೂವಿಯಲ್ಲಿ ಅಂದರೆ ಯಾರ ಕ್ಯಾರೆಕ್ಟರ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಸರ್? ಇಲ್ಲಿ ಯಾರ ಕ್ಯಾರೆಕ್ಟರ್ ಅಲ್ಲ, ಇಡೀ ಟೀಮೇ ಗುಡ್ ಸರ್. ಯಾಕಂದರೆ ಈ ಟೀಮ್ ವರ್ಕ್ ಇದೆಯಲ್ಲ, ಟೀಮ್ ವರ್ಕಲ್ಲಿ ತುಂಬ ಗುಡ್. ಯಾಕಂದರೆ ಟೀಮ್ ವರ್ಕ್ ಇಲ್ಲಾಂದರೆ ಈ ಥರ ಮೂವಿ ಬರೋಕ್ಕಾಗೋದಿಲ್ಲ. ಯಾಕಂದರೆ ಟೀಮ್ ವರ್ಕ್ ಬೇಕು ಈ ಥರ. ಅಂದರೆ ಈ ಟೀಮ್ ಆ ಥರ ಗುಡ್ ಕೆಲಸ ವರ್ಕ್ ಮಾಡಿದೆ ಸರ್ ಅದು. ಇವಾಗ ನಮ್ಮ ಕನ್ನಡ ಕಲ್ಚರಸ್ ಎಲ್ಲ ಮರೆಯಾಗಿ ಹೋಗ್ತಾ ಇದೆ. ಇಷ್ಟು ಬರುವಂಥ ಹೊಸ ಕಲಾವಿದರಿಂದ ಮತ್ತೆ ಮರಳಿ ಎಲ್ಲ ಕಲ್ಚರ್ಗಳು ವಾಪಸ್ ತರ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಸರ್? ಇದು ಕನ್ನಡ ಕಲ್ಚರ್ ಇದು ಆಗ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇವಾಗ ನಾವು ಭೂತಾಯಿನ ಮಗ ಅಯ್ಯು ಫಿಲಮ್ ನೋಡಿದ್ರೆ ಅವಾಗ 1974-96 ಆ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಇವಾಗ ನೀವು ಅದೇ ಸ್ಕ್ರೀನ್ ರೀ ನೋಡಿದ್ರೆ ಈಗಿನ ಜನ್ರೇಷನ್ ತಗೊಂಬಂದಿದ್ದಾರೆ. ಅಂದರೆ ಜನ ಅದನ್ನು ನೋಡಿ ಅದನ್ನು ಏನು ಹೇಳ್ತಾ ಇಲ್ಲ. ಇದು ಅವಾಗಿಂದ ಇದು ಕಲ್ಚರ್ ಹಂಗೆ ಬಂದಿದೆ, ಎಲ್ಲೂ ಹಾಳಾಗಿಲ್ಲ. ಇವಾಗ ತಮಿಳ್ ಆಡಿಯನ್ಸ್ ಏನು ಹೇಳ್ತಾರೆ ಇದು ನಾವು ಇವಾಗ ನೋಡ್ತಾ ಇದ್ದೇವೆ. ಅದು ಯಾಕಂದರೆ ತಮಿಳ್ ಆಡಿಯನ್ಸ್ ಇವಾಗ ಇವಾಗ ನೋಡ್ತಾರೆ. ಯಾಕಂದರೆ KGF ಆದಮೇಲೆ ಕನ್ನಡ ಅದು ಬಗ್ಗೆ ಈಗ ತಿಳ್ಕೊಂಡಿದ್ದಾರೆ. ಅದೇ ಇವಾಗ ನಾವು ಕಮಲ್ ಹಾಸನ್ ಅವ್ರನ್ನ ಕೇಳಿ, ಅವರು ಫುಲ್ಲು ಒಂದು 10 ಚಿತ್ರ ಅವ್ರಿಗೆ ಬೆಸ್ಟ್. ಇಂಡಿಯಾನಲ್ಲಿ ಯಾವುದೇ ಚಿತ್ರ ತೊಗೊಂಡ್ರೆ ಕನ್ನಡನಲ್ಲೇ 10 ಫಿಲಮ್ಸ್ ಇದೆ. ಆ ಥರ ಕಲ್ಚರ್ ಇನ್ನೂ ಹಂಗೆ ಬಂದಿದೆ ಸರ್. ಇವಾಗ ಕಾಂತಾರನೂ ಅಷ್ಟೇ, ಇದು ಇನ್ನೂ ಒಂದು 50 ಇಯರ್ಸ್ ಹೋದ್ರೇನು ಇಮ್ಯಾಜಿನ್ನು ಈಗ ಫಿಲಮು ಮೂವಿ ಇನ್ನೂ ಅಂದರೆ ಜನ್ರೇಷನ್ ನಮ್ಮ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಆದ್ರೂ ಕೂಡ ಈ ಮೂವಿನ ನೋಡೋಕ್ಕೆ ಇಷ್ಟಪಡ್ತಾರೆ. ಇವಾಗ ಯಾಕೆ ಭೂತಾಯಿನ ಮಗ ಅಯ್ಯೋ ಆಗಿರ್ಬೋದು, ಬಬ್ರೋಹನ್ ಆಗಿರ್ಬೋದು, ಮತ್ತೆ ಮತ್ತೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ನವ್ರನ್ನ ಮತ್ತೆ ನಾವು ಅವ್ರು ಕಳ್ಕೊಂಡಿಲ್ಲ ಈ ಮೂವಿ ಮುಖಾಂತರ ಇದ್ದಾರೆ. ಯಾಕಂದರೆ ಈ ಥರ ಡೈರೆಕ್ಷನ್ ಅವ್ರು ಮಾಡ್ತಾಯಿದ್ರು ಕಷ್ಟಪಟ್ಟು ಮೂವಿಗೋಸ್ಕರ. ಇವಾಗ ಇವ್ರು ಮಾಡ್ತಿದ್ದಾರೆ, ಇವಾಗ ರಕ್ಷಿತ್ ಸತಿ ಅವ್ರು ಮಾಡ್ತಿದ್ದಾರೆ ಅಂದರೆ ಒಂಥರ ಖುಷಿ ಅನಿಸುತ್ತೆ ನಮಗೆ. ಕನ್ನಡ ಇಂಡಸ್ಟ್ರಿನಲ್ಲಿ ಅವ್ರು ಇನ್ನೂ ಇದ್ದಾರೆ ಜೀವಂತವಾಗಿ. ಇವ್ರದ್ದು ಕೊಟ್ಟಿದ್ರೆ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಓ ಅವರೇ ಏನೋ ಮಾಡ್ದಂಗಿದೆ ಅನಿಸುತ್ತೆ. ಇವಾಗ ಕಾಂತಾರ ಮೂವಿ ಬರುವಂಥ ಹೊಸ ಕಲಾವಿದರು ಎಷ್ಟೋ ಕಷ್ಟಪಟ್ಟು ಸೂಪರ್ ಹಿಟ್ ಮೂವಿಗಳು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್? ಅವರು ಕಷ್ಟಪಟ್ಟು ಅಂತ ಇಲ್ಲ, ಅವರೆಲ್ಲ ಇಷ್ಟಪಟ್ಟು ಮಾಡಿರೋದಕ್ಕೋಸ್ಕರನೇ ಮೂವಿ ಈ ಥರ ಬಂದಿದೆ. ಕಷ್ಟಪಟ್ಟಿದ್ರೆ ಅವ್ರ ಫೇಸಲ್ಲಿ ಆ್ಯಕ್ಟಿಂಗ್ ಗೊತ್ತಾಗ್ಬಿಡ್ದು ಓ ಇವ್ರು ಕಷ್ಟಪಟ್ಟು ಆ್ಯಕ್ಟಿಂಗ್ ಮಾಡ್ತಾರೆ. ಇಲ್ಲ, ಇವರು ಒಳಗಡೆ ಇನ್ವಾಲ್ವ್ ಆಗಿ ಆ ಆ್ಯಕ್ಟಿಂಗ್ನ ತರಿಸ್ತಿದ್ದಾರೆ ಹೊರಗಡೆ. ಯಾಕಂದರೆ ಒಂದು ಮನುಷ್ಯ ಅಂತರ್ವ ಒಳಗೆ ಹೋಗಿ ತನ್ನ ಆ್ಯಕ್ಟಿಂಗ್ನ ಹೊರಗಡೆ ತರಬೇಕಂದ್ರೆ ತುಂಬ ಕಷ್ಟ ಇದೆ ಸರ್. ಅಂಥದ್ರಲ್ಲಿ ಇವರು ಅದನ್ನು ವರ್ಕು ಅಂದರೆ ಡೈರೆಕ್ಷನ್, ಆ್ಯಕ್ಷನ್ ಅದನ್ನೆಲ್ಲ ಲವ್ ಮಾಡಿ ಮೂವಿ ಮಾಡಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿದೆ ಸರ್. ಇವಾಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿ ಕೊಟ್ಟಿದ್ದಾರೆ, ಬ್ಲಾಕ್ ಬಾಸ್ಟರ್ ಆಯ್ತು ಮೂವಿ. ಇವಾಗ ಬರುವಂಥ ಅವರ ಮೂವಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅದ್ರ ಮೇಲೆ ಸರ್? ಇವಾಗ ಇದು ಬ್ಲಾಸ್ಟ್ ಬಾಸ್ಟರ್ ಮೂವಿ ಕೊಟ್ಟಿದ ತಕ್ಷಣ ಇದೇ ಥರ ಮಾಡಬೇಕಂತಲ್ಲ, ಅವ್ರಿಗೆ ಮೈಂಡಲ್ಲಿ ಯಾವ ಕಾನ್ಸೆಪ್ಟ್ ಇರುತ್ತೆ ಮತ್ತೆ ಇದು ಒಂದೇ. ಇವಾಗ ನಾವು ಒಂದೇ ಥರ ಫುಡ್ ತಿನ್ನೋಕ್ಕಾಗೋದಿಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಅವರು ಮೈಂಡಲ್ಲಿ ಏನೇನು ಕತೆ ಇರುತ್ತೆ, ಅವ್ರು ಯಾವುದು ಅವ್ರ ಬತ್ತಳಿಕೆಯಿಂದ ಯಾವ್ದು ಬರಬೇಕೋ ಅದು ಮಾಡಿದ್ರೆ ಅಂದರೆ ಸಾಮಾಜಿಕ ಒಳ್ಳೆ ಮೆಸೇಜ್ ಇರೋದು, ಸಂಸ್ಕೃತಿ ಇದು ಎಲ್ಲರಿಗೂ ಇಷ್ಟ ಆಗೋ. ಇವಾಗ ಇದು ಕುತ್ಕೊಂಡು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಯಾವುದೇ ಥರ ಮುಜುಗರ ಇಲ್ಲ. ಒಂದು ಹಳ್ಳಿ ಸೊಗಡು ಆದ್ರೇನು 90s ಹೋಗಿದೆ ಅಂದರೆ ಅದನ್ನು ತೆರೆ ಮೇಲೆ ತಂದಿದ್ದಾರಂದರೆ ತುಂಬ ಕಷ್ಟನೇ ಇದೆ ಸರ್. ಇವಾಗ ನಮಗೆ ಎಷ್ಟೊಂದು ಚೆನ್ನಾಗಿರೋ ಮೂವಿಗಳೆಲ್ಲ ಕೊಡ್ತಾ ಇದ್ದಾರಲ್ವಾ, ಪ್ರತಿಯೊಬ್ಬರು ಜನ ಇವಾಗ ಥಿಯೇಟರ್ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಇವಾಗ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೈರಸಿ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ಆ ಜನಗಳಿಗೆ ನೀವೇನು ಹೇಳ್ತೀರಿ ಸರ್? ಅದು ಮೊಬೈಲಲ್ಲಿ ನೋಡಿದ್ರೆ ಒಬ್ಬ ನೋಡ್ತಾರೆ, ಇದು ದೊಡ್ಡ ಸ್ಕ್ರೀನು 90mm ಸ್ಕ್ರೀನಲ್ಲಿ ನೋಡಿದ್ರೆ ನೇಚರ್ ನಮ್ಗೆ ಗೊತ್ತಾಗುತ್ತೆ, ಅದು ಫೀಲಿಂಗ್ಸ್ ಆಗುತ್ತೆ. ಅದು ಮೊಬೈಲಲ್ಲಿ ನೋಡಿದ್ರೆ ಅವ್ರ ಕಣ್ಣು ಹಾಳಾಗುತ್ತೆ ಸರ್. ಅದಕ್ಕೆ ಇದು ಪೈರಸಿಗಿಂತ ಏನೋ ನಾವು ಬಂದು ಮೂವಿನ ಎಂಜಾಯ್ 4 ಜನ ಸುತ್ತು ಅಕ್ಕಪಕ್ಕದಲ್ಲಿರೋ ಜೊತೆಯಲ್ಲಿ ಕುತ್ಕೊಂಡು ನೋಡೋಕ್ಕೆ ನೋಡಿದ್ರೆ ಅದು ಎಂಜಾಯ್ಮೆಂಟ್, ಅದು ಅದು ಮೂವಿ ಎಂಟರ್ಟೈನ್ಮೆಂಟ್. ನಾವು ಮನೇಲೇ ಕುತ್ಕೊಂಡು ನಾವೇನು ಏನು ಸರ್ ನಾವೇನು ಜೈಲಲ್ಲಿ ಇದ್ದೇವ, ಮೂವಿ ಏನಕ್ಕೆ ಮಾಡಿದ್ದಾರೆ 4 ಜನ ಮಧ್ಯೆ ಊರಲ್ಲಿ ಕುತ್ಕೊಂಡು ನೋಡೋದು ಅಕ್ಕಪಕ್ಕದ, ಅವಾಗ ಎಂಜಾಯ್ಮೆಂಟ್ ಅವಾಗ ಗೊತ್ತಾಗುತ್ತೆ ಇದು ಮೂವಿ ಏನಂತ. ನಾವೊಬ್ಬರೇ ಕುತ್ಕೊಂಡು ನೋಡಿದ್ರೆ ಮೂವಿ ವ್ಯಾಲ್ಯೂಯೇಷನ್ ಗೊತ್ತಾಗೋದಿಲ್ಲ ಜನಕ್ಕೆ ಎಷ್ಟು ಇಷ್ಟ ಆಗಿದೆ ಇಲ್ವಾ ಅಂತ. ಇವಾಗ ಆಡಿಯನ್ಸ್ ಇಲ್ಲಿ ನೋಡಿ, ಇಲ್ಲಿ ಕ್ರೌಡ್ ಇವಾಗಲೇ ಟಿಕೆಟ್ ಎಲ್ಲ ಖಾಲಿ ಆಗಿದೆ.
ಇವಾಗ ಇವ್ರ ಮಧ್ಯದಲ್ಲಿ ಕೂತ್ಕೊಂಡೆ ಸಿಳ್ಳೆ ಅದ್ರ ಮಜಾನೇ ಬೇರೆ. ಮನೇಲಿ ಕೂತ್ಕೊಂಡು ಒಬ್ಬನೇ ನೋಡ್ಕೊಂಡು ಒಂದು ಸಿಳ್ಳೆ ಹೊಡೆಯೋಕ್ಕಾಗುತ್ತಾ? ಇವಾಗ ನೆಕ್ಸ್ಟ್ ನಮ್ಮ ಚಾಲೆಂಜ್ ಎಕ್ಸ್ಟನ್ ದರ್ಶನ್ ಅವ್ರ ಕ್ರಾಂತಿ ಮೂವಿ ಬರ್ತಾ ಇದೆ, ಅದ್ರ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರ? ಸರ್ ಅದು ಮೂವಿ ಬಂದು ಆದಮೇಲೆ ನಾವು ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಇವಾಗ ಫಸ್ಟೇ ನಾವು ಎಕ್ಸ್ಪೆಕ್ಟೇಷನ್ ಸಿಕ್ಕೋಣ, ಯಾಕಂದರೆ ಕಾಂತಾರ ಫಸ್ಟ್ ಡೇ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಏನೋ ಇದೆ ಅಂತ. ಫಸ್ಟ್ ಡೇ ಆಡಿಯನ್ಸ್ ನೋಡಿಬಿಟ್ಟೋಗಿ ಅವರೇ ಪ್ರಚಾರ ಮಾಡಿದ್ದಾರೆ. ಫಸ್ಟ್ ಆಡಿಯನ್ಸ್ ಬರ್ತಾರಲ್ಲ ಅವರು ಪ್ರಚಾರ ಮಾಡೋದು ಬೆಸ್ಟ್ ಅವ್ರು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು. ಸರ್ ಕಾಂತಾರ ಮೂವಿಗೆ ಎಷ್ಟನೇ ಸಲ ಬರ್ತಾ ಇರೋದು ನೀವು? ನಾನು ಎರಡನೇ ಸಲ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಫ್ಯಾಮಿಲಿ ಸಮೇತ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಆ ಕ್ಲೈಮ್ಯಾಕ್ಸ್ ಸೀನ್ ನೋಡೋಕ್ಕೆ ಇನ್ನೂ ಒಂದು ಸಲ ಬರ್ತಾ ಇದ್ದೀನಿ. ಇವಾಗ ರಿಷಬ್ ಶೆಟ್ಟಿ ಅವರು ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ರಿಷಬ್ ಶೆಟ್ಟಿ ಅವ್ರದ್ದು ಕಂಪ್ಲೀಟ್ 5 ಫಿಲಮ್ಮು ನೋಡ್ಕೊಂಬಂದಿದ್ದೀವಿ ಫಸ್ಟಿಂದ. ನಾನು ಇದು ಎಲ್ಲ ಫಿಲಮ್ಮು ನೋಡ್ಕೊಂಬರ್ತಾ ಇದ್ದೀವಿ. ಮತ್ತು ಇದರಲ್ಲಿ ಮಾತ್ರ ಅವ್ರ ಆ್ಯಕ್ಟಿಂಗು ಭಯಂಕರ ಆ್ಯಕ್ಟಿಂಗ್, ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಲಾಸ್ಟ್ ಸೀನ್ ನೋಡಿಬಿಟ್ಟು. ಅದಕ್ಕೆ ಫ್ಯಾಮಿಲಿನ ಬಿಟ್ಟು ನಾನೇ ಒಂದು ಸಲ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ ಇನ್ನೊಂದು ಸಲ. ಕಾಂತಾರ ಮೂವಿಯಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರಂತೆ, ಅದ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀನಿ? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಯಾವ್ಯಾವ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಫೋಕಸ್ ಕೊಟ್ಟು ಅವ್ರಿಗೆಲ್ಲರೂ ಎಲ್ಲರೂ ಯಾವುದೂ ಒಂದು ವೇಸ್ಟ್ ಪಾತ್ರ ಅನ್ನೋದೇ ಇಲ್ಲ. ಒಂದು ಚಿಕ್ಕ ಹುಡುಗ ಬಂದ್ರೂ ಅದನ್ನು ಒಂದು ಕತೆಗೆ ಪೂರಕವಾಗಿರೋವಂಥ ಇದು ಮಾಡಿದ್ದಾರೆ. ನಿಜವಾಗ್ಲೂ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟು ನಮ್ಗೆ ಅಂದ್ಕೊಂಡೇ ಇರಲಿಲ್ಲ ನಾವು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್. ಹಾಗೆ ಅದ್ರ ಜೊತೆಗೆ ಆ್ಯಕ್ಟಿಂಗು ಮಾಡೋದು ತುಂಬ ಕಷ್ಟ. ಅದು ತುಂಬ ಒಂಥರ ರಾಕ್ಷಸ ಥರ ಕಾಣಿಸ್ಬಿಡ್ತಾರೆ ಲಾಸ್ಟಲ್ಲಿ ಭಯಂಕರ. ನಮ್ಮ ಹುಡುಗರು ಗಲಾಟೆ ಮಾಡ್ತಾಯಿದ್ರು, ನಾನು ಬಿಟ್ಟು ಸ್ಕೂಲ್ಗೆ ಓಡಿಸ್ಬಿಟ್ಟು ಓಡ್ಕೊಂಬಂದಿದ್ದೀನಿ. ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಕಲಾವಿದರು ಈ ಥರ ಅದ್ಭುತವಾಗಿ ಮೂವಿ ಸಿನಿಮಾ ಕೊಟ್ಟಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ನಿಮಗೆಷ್ಟು ಖುಷಿ ಆಗ್ತದೆ? ಇಲ್ಲ, ಈ ಥರ ಒಂದು ಪ್ರಯೋಗಾತ್ಮಕ ಸಿನಿಮಾಗಳು ಬರಬೇಕು. ಸುಮ್ಮನೆ ಹೇಳ್ತಾರೆ ಪ್ರಯೋಗಾತ್ಮಕ ಪ್ರಯೋಗಾತ್ಮಕ ಅಂತ. ಇದು ಭಯಂಕರ ಒಂದು ಇಂಟೆನ್ಸಿಟಿ ಇದೆ, ಒಂದು ನಾಡಿನ ಕಲ್ಚರ್ ಇದೆ. ನಮಗೆ ಬೆಂಗಳೂರವ್ರಿಗೆ ಆ ಮಂಗಳೂರದೆಲ್ಲ ಹೋಗಿ ಅಲ್ಲಿ ಜಾತ್ರೆ ಅದೆಲ್ಲ ನೋಡೋಕ್ಕಾಗೋದಿಲ್ಲ. ಇವರು ಅದು ಕ್ಲೀನಾಗಿ ನಾವೇ ಲೈವಾಗಿ ಹೋಗಿ ನೋಡ್ದಂಗೆ ತೋರಿಸಿದ್ದಾರೆ. ಅದು ತುಂಬ ಇದಾಗಿದೆ ನಮಗೆ. ಮತ್ತು ಹೊಸಬ್ರು ಬರಬೇಕು. ಇದು ಬಂದುಬಿಟ್ಟು KGF ಫಿಲಮ್ಗಿಂತನೂ ಒಂಥರ ಸ್ಟೋರಿ ಇದೆಲ್ಲನೂ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದೆ. ಅದು ತುಂಬ ಖುಷಿಯಾಯಿತು. ಇವಾಗ ಕಾಂತಾರ ಮೂವಿ 4-5 ಡೇಸ್ ರಿಲೀಸ್ ಆಕೇಸಿ ಜನಸಾಗರ ಹಂಗೆ ಥಿಯೇಟ್ರ್ ಕಡೆ ಒಲ್ದು ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳಿ? ಇಲ್ಲ, ಇದು ಕನ್ನಡ ಚಿತ್ರಕ್ಕೆ ಒಂದು ಕನ್ನಡ ಚಿತ್ರರಂಗಕ್ಕೇ ಒಂದು ದೊಡ್ಡ ಇದು ಒಂದು ಕೊಡುಗೆ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅದರಿಂದ ಜನಗಳು ಇವಾಗ ನಾವೇನು ಸ್ಟಾಪ್ ಮಾಡೋದೇ ಬೇಡ, ಅವ್ರಾಗ ಅವರೇ ಬರ್ತಾ ಇದ್ದಾರೆ. ಯಾವ ಅಡ್ವರ್ಟೈಸ್ಮೆಂಟು ಬೇಡ, ಇದು ಬೇಡ, ಅವ್ರಾಗವರೇ ಥಿಯೇಟ್ರ್ ಕಡೆ ಬರೋ ಥರ ಮಾಡಿದ್ದಾರೆ ಅಂದರೆ ಅದೆಲ್ಲ ಗೋಷ್ಠು ರಿಷಬ್ ಶೆಟ್ಟಿ ಅವರು ಮಾಡಿರೋ ಆ ಕಷ್ಟ, ಬಿದ್ದಿರೋ ಕಷ್ಟ ಗೊತ್ತಾಗತ್ತೆ ಫಿಲಮಲ್ಲಿ. ಏನು ಒಂದು ಗ್ರಾಫಿಕ್ಸು VFX ಏನೂ ಇಲ್ದಿರ ನ್ಯಾಚುರಲಾಗಿ ತೆಗೆದಿದ್ದಾರೆ, ಅದು ತುಂಬ ಖುಷಿಯಾಗುತ್ತೆ. ಆ ಥರ ನಮ್ಮ ನಾಡಿನ ಸೊಬಗು ಇದನ್ನು ನ್ಯಾಚುರಲಾಗಿ ತೋರಿಸೋಕಾಗ ನಮಗೆ ಖುಷಿಯಾಗುತ್ತೆ. ಅದರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ಇವಾಗ ನೀವು 2nd time ಹೋಗ್ತಾ ಇರೋದು ಮೂವಿ ನೋಡಿ ಕಾಂತಾರ ಮೂವಿ, ಇವಾಗ ಬರಲ್ದವರಿಗೆ ಅಂದರೆ ಇವಾಗ ಮನೆಯಲ್ಲೇ ಇರೋರಿಗೆ ಕಾಂತಾರ ಮೂವಿ ನೋಡ್ತಾ ಇರಲ್ಲ, ಅವ್ರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಅವ್ರಿಗೆಲ್ಲ ಹೇಳ್ತೀನಿ, ನಾನು ಸುಮಾರು ಜನಕ್ಕೆ ನಾನು ಎಲ್ಲೆಲ್ಲಿ ಬೇಕ್ರಿಗೆ ಟೀ ಕುಡಿಯೋಕ್ಕೆ ಹೋಗ್ತೀನೋ, ಸ್ಕೂಲ್ಗೆ ಹೋಗ್ತೀನೋ, ಸ್ಕೂಲ್ ಹತ್ರ ಮಕ್ಕಳನ್ನ ಬಿಡಕ್ಕೆ ಹೋಗ್ತೀನೋ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಾಂತಾರ ಒಂದ್ಸಲ ನೋಡಿ, ನಮ್ಮ ಕನ್ನಡ ಸಿನಿಮಾ ಏನು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ತೀವಿ ನಾವು ಇವಾಗ ಅಂತೇಳ್ಬಿಟ್ಟು. ಇವಾಗ KGF ಆಯಿತು, ನೆಕ್ಸ್ಟ್ ಕಾಂತಾರ, ಇನ್ನು ಮುಂದಕ್ಕೆ ಈ ಥರ ಹೊಸ ಪ್ರಯೋಗಗಳು ಬರುತ್ತೆ. ಎಲ್ಲರೂ ಹೋಗಿ ನೋಡಿ ಈ ಫಿಲಮ್ನ, ಆಮೇಲೆ ಮಾತಾಡಿ ನೀವು ಬೇರೆ ಭಾಷೆ ಬಗ್ಗೆ. ನಮ್ಮ ಫಿಲಮ್ ನೋಡಿಬಿಟ್ಟು ಆಮೇಲೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಇವಾಗ ರಿಷಬ್ ಶೆಟ್ಟಿ ಅವರು ಇಷ್ಟು ಅದ್ಭುತವಾಗಿ ಸಿನಿಮಾ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರಾಜೆಕ್ಟು ಹೇಗಿರ್ಬೋದು ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ಮತ್ತು ಅವ್ರಿಗೆ ಏನಾದರೂ ಹೇಳಬೇಕಾದ್ರೆ ಏನಾದರೂ? ಇಲ್ಲ, ರಿಷಬ್ ಶೆಟ್ಟಿ ಅವರು ದಯವಿಟ್ಟು ಈ ಥರ ಒಂದು ಇದು ಸಾರಿ ಒಂದು ಅದ ಕಲ್ಚರಲ್ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ನಮ್ಮ ಇದನ್ನು ತೆಗೆಯೋದಕ್ಕೆ ನಾವು ಅವ್ರಿಗೆ ಪ್ರೇರೇಪಿಸ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಒಳ್ಳೊಳ್ಳೆ ಮೂವಿಗಳು ಮತ್ತೆ ಕೊಡಿ. ಸುಮ್ಮನೆ ಈ ಯಾವಾಗ ನೋಡೂ ಫೈಟು ಒಡಿ ಬಡಿ ಕಡಿ ಲವ್ ಸ್ಟೋರಿ ಅಂಥದ್ದು ಬಿಟ್ಟು ಈ ಥರ ಒಂದು ಕಲ್ಚರ್ನ ತೋರಿಸೋ ಅಂಥ ಫಿಲಮ್ಗಳು ಬಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.